ವರ್ಷದ ಮುಂಚೆ ಸೌತೆಕಾಯಿ ಬೆಂಡೆಕಾಯಿ ತೊಂಡೆಕಾಯಿ ಅಂತ ನೆಟ್ರು ಅದಕ್ಕೆ ಸುಫಲ ಅಂತಿತ್ತು ನಾವು ಕರೆಕ್ಟ್ ಅಲ್ವಾ ಸುಫಲ ಅಂದ್ರೆ ಅದು ಹೆಸರೇ ಹೇಳ್ತದೆ ಗೋಡ್ರೇಜ್ ಅಂದ್ರೆ ಕಪಾಟ್ ಅಂತ ಹೇಳ್ತಾರೆ ಕಪಾಟಿಗೆ ಬೇರೆ ಯಾವ ಕಂಪನಿ ಯಾರಿಗೂ ಗೊತ್ತಿಲ್ಲ ಕಪಾಟ್ ಅಂದ್ರೆ ಗೋಡ್ರೇಜ್ ಫರ್ಟಿಲೈಸರ್ ಅಂದ್ರೆ ಸುಫಲ ಅಷ್ಟು ಫೇಮಸ್ ಆದ್ರಿಂದ ನೀವು ಕೂಡ ಒಂದು ಒಳ್ಳೆ ಹೆಸರು ಇಟ್ಟಿದ್ದೀರಿ ಸುಫಲ ಸುಫಲ ಹೆಸರು ಕೂಡ ಬಹಳ ಒಂದು ಸಂತೋಷ ನಿನ್ನ ಗ್ರೂಪ್ ಅಲ್ಲಿ ನಾನು ಹೇಳಿದೆ ಸುಫಲ ಯಾವಾಗಲೂ ಸಫಲವಾಗಿ ಇರ್ತೀವಿ ಎಲ್ಲರಂತೆ ಬಾರಿ ಥಂಬ್ಸ್ ಅಪ್ ಹಾಕಿದ್ದಾರೆ ಬಹಳ ಸಂತೋಷ ಆಯ್ತು ಸೊ ಸುಫಲ ಅಂತ ಹೇಳಿದ್ರೆ ಏನಂದ್ರೆ ದ ವರ್ಡ್ ಸುಫಲ ಸಿಗ್ನಿಫೈಸ್ ಇಟ್ ಈಸ್ ಆಲ್ವೇಸ್ ಏನ್ ಹೇಳ್ತಾರೆ ಪ್ರಾಸ್ಪೆರಿಟಿ ಯಾವಾಗಲೂ ಫಲ ಫಲ ಜಾಸ್ತಿ ಕೊಡುವುದು ಸುಫಲ ಅಂತ ಬಹಳ ಒಂದು ಉತ್ತಮ ಹೆಸರು ಇಟ್ಟಿದ್ದೀರಿ ನಮ್ಮ ಮಂಜಪ್ಪ ಕಂಪನಿ ಸೆಕ್ರೆಟರಿ ಅವರು ಈ ಕಂಪನಿ ಒಂದು ಫಾರ್ಮೇಷನ್ ಮಾಡಿದ್ದಾರೆ ಅಂತ ಹೇಳಿ ಬಹಳ ಒಂದು ಸಂತೋಷ ಆಗ್ತದೆ ಅವರು ಪರ್ಸನ್ ವಿತ್ ಲೋ ಪ್ರೊಫೈಲ್ ಬಟ್ ಈ ಮೇಕ್ಸ್ ಬಿಗ್ ಪ್ರೊಫೈಲ್ಸ್ ಪರ್ಸನ್ ವಿತ್ ಲೋ ಪ್ರೊಫೈಲ್ ಕ್ರಿಯೇಟ್ಸ್ ಬಿಗ್ ಪ್ರೊಫೈಲ್ಸ್ ಅಂತ ಹೇಳಿ ಬಹಳ ಒಂದು ಸಂತೋಷ ಆಗ್ತದೆ ಅದೇ ರೀತಿ ಬಹಳ ಒಂದು ಸಂತೋಷ ಅಂತ ಹೇಳಿದ್ರೆ ಈಗ ಯಾಕೆ ಇದು ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಬಗ್ಗೆ ಹೇಳ್ತದೆ ಲಾಸ್ಟ್ ಬಜೆಟ್ ಅಲ್ಲಿ ನೋಡಿರ್ಬೋದು ಅದರ ಮುಂಚೆ ಪ್ರತಿ ವರ್ಷ ಈಗ ಎಫ್ ಪಿ ಒ 10,000 FPOs are to be set up all over India. That is the target of our Pradhan Mantri. ಅದರಲ್ಲಿ ಎಷ್ಟು ಎಫ್ ಯು ಆಗಿದೆ ಗೊತ್ತಿಲ್ಲ ಆದ್ರೆ ಕೆಲವು ಕಡೆ ಏನಾಗ್ತದ್ರೆ ಆರಂಭ ಶೂರರು ಇರ್ತಾರೆ ಪ್ರಾರಂಭ ಮಾಡ್ತಾರೆ ಬಟ್ ಅದು ಪ್ರಾರಂಭ ಮಾಡಿದ್ದು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕು ಆ ನಡ್ಸ್ಕೊಂಡು ಹೋಗ್ಬೇಕಾದ್ರೆ ಅದಕ್ಕೆ ಲೀಡರ್ಸ್ ಬೇಕು ಆದ್ರಿಂದ ವಿ ಹಾವ್ ಚೋಸನ್ ಎ ಟ್ರೂ ಲೀಡರ್ ಎ ಲೀಡರ್ ಈಸ್ ಒನ್ ಹೂ ಕ್ರಿಯೇಟ್ಸ್ ಮೆನಿ ಲೀಡರ್ ಸೊ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಅವರ್ ಎನ್ ಟಿ ಪೂಜಾರಿ ಡೆಫಿನೆಟ್ಲಿ ದಿಸ್ ಸುಫಲ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ವಿಲ್ ರೀಚ್ ಹೈಯರ್ ಹೈಟ್ಸ್ ನಾವೆಲ್ಲ ನೋಡಿರ್ಬೋದು 1960 ಅಲ್ಲಿ ದೇರ್ ವಾಸ್ ಎ ಗ್ರೀನ್ ರೆವಲ್ಯೂಷನ್ ಅದು ಎಂ ಎಸ್ ಸ್ವಾಮಿನಾಥನ್ ಅಲ್ವಾ ಗ್ರೀನ್ ರೆವಲ್ಯೂಷನ್ ಆಮೇಲೆ 1970 ಅಲ್ಲಿ ವೈಟ್ ರೆವಲ್ಯೂಷನ್ ಸೊ ನಮ್ಮ ಡಾಕ್ಟರ್ ಕುರಿಯನ್ ವರ್ಗೀಸ್ ಅದೇ ರೀತಿ ಈ 2021 ಅಲ್ಲಿ ಎಂಟಿ ಪೂಜಾರಿ ಅವರಿಂದ ಎಲ್ಲ ರೆವಲ್ಯೂಷನ್ ಆಗ್ಬೇಕು ಇಷ್ಟರವರೆಗೆ ನಾನು ಕೇಳಿಲ್ಲ ಇಲ್ಲಿ ಮಾಡಿ ಹಲಸಿನಣ್ಣ ಅಂತ ಹೇಳಿದ್ರೆ ನಮಗೆ ಅದು ಸಸರ ಯಾಕಂದ್ರೆ ಕೈಗೆ ಮೇಣ ಬರ್ತದೆ ನೋಡ್ಲಿಕ್ಕೆ ಬಾರಿ ಮುಳ್ಳೆಲ್ಲ ಇರ್ತದೆ ಹಲಸಿನ ಮರ ಹತ್ತಬೇಕು ಹತ್ತಿ ಅದು ಬದ್ದ ಮೇಲೆ ಅದು ತುಳುವ ಬಗ್ಗೆ ಗೊತ್ತಿಲ್ಲ ಕೆಲವು ಸಾರಿ ತುಳುವ ತುಳುವ ಮರ ಇರ್ತದೆ ಸೊ ಆ ರೀತಿ ನಮಗೆ ಒಂದು ಸಸರ ಇರ್ತದೆ ಆದ್ರೆ ಹಲಸಿನ ಹಣ್ಣಿನಲ್ಲಿ ಇರುವಷ್ಟು ಒಂದು ಏನಂದ್ರೆ ಕಂಟೆಂಟ್ಸ್ ಆ ಪ್ರೋಟೀನ್ ಇರ್ಬೋದು ವಿಟಮಿನ್ ಇರ್ಬೋದು ಕಾರ್ಬೋಹೈಡ್ರೇಟ್ ಬೇರೆ ಬೇರೆ ಅದರದ್ದು ಕ್ವಾಲಿಟೀಸ್ ಉಂಟು ನಾನು ಸೈಂಟಿಫಿಕ್ ಪರ್ಸನ್ ಅಲ್ಲ ಅಷ್ಟು ಬೇರೆ ಯಾವುದರಲ್ಲಿಲ್ಲ ಮತ್ತು ಒಂದು ಸಾರಿ ನೀವು ಹಲಸಿನಲ್ಲಿ ಎಲ್ಲಿಯಾದರೂ ಓಪನ್ ಮಾಡಿದ್ರೆ ಅದರ ಪರಿಮಳ ಮಾತ್ರ ಎಲ್ಲ ಕಡೆಯಲ್ಲಿ ಬರ್ತದೆ ಸೊ ಅದನ್ನು ತೆಗೆದು ಅದು ಸೊಳ್ಳೆ ತೆಗೆದು ಎಲ್ಲ ಮಾಡುವಾಗ ತುಂಬ ಕಷ್ಟ ಮತ್ತು ಒಂದ್ಸಾರಿ ಸೊಳ್ಳೆ ಬಾಯಿಗೆ ಹಾಕಿದ ಮೇಲೆ ಇನ್ನು ತಿನ್ನುವ ತಿನ್ನುವ ಅಂತ ಆಗ್ತದೆ ಬಹಳ ಒಂದು ಸಂತೋಷ ಅದಕ್ಕೆ ಬೆಳಿಗ್ಗೆ ನಾನೊಂದು ಆಲೋಚನೆ ಮಾಡಿದೆ ಏನಂತ ಹೇಳಿದ್ರೆ ಪಕ್ಷಿಗಳ ರಾಜ ಗರುಡ ಪಕ್ಷಿಗಳ ರಾಜ ಗರುಡ ಪ್ರಾಣಿಗಳ ರಾಜ ಸಿಂಹ ಪಕ್ಷಿಗಳ ರಾಜ ಗರುಡ ಪ್ರಾಣಿಗಳ ರಾಜ ಸಿಂಹ ಅದೇ ರೀತಿ ನಮ್ಮ ಹಣ್ಣುಗಳ ರಾಜ ಹಲಸು ಅಂತ ಹೇಳಿದ್ದು ಬಹಳ ಆ ಹಣ್ಣುಗಳ ರಾಜ ಹಲಸನ್ನು ಪ್ರಾಣಿಗಳ ರಾಜ ಸಿಂಹ ಋತುಗಳ ರಾಜ ವಸಂತ ಮೊನ್ನೆ ಫಿಸಿಯೋಥೆರಪಿದು ಒಂದು ಪ್ರೋಗ್ರಾಮ್ ಮಾಡಿದ್ದೆ ನಾನು ನಮ್ಮ ಇದರ ಬಿಸ್ನೆಸ್ ಫಾರ್ಮಿಂಗ್ ಯಾವಾಗ ಹೇಳಿದೆ ಥೆರಪಿಗಳ ರಾಜ ತಿಳಿಯೋ ಫಿಸಿಯೋಥೆರಪಿ ಅಂತ ಅದೇ ರೀತಿ ಹಣ್ಣುಗಳ ರಾಜ ಹಲಸು ಅಂತ ಹೇಳಿದ್ದು ಬಹಳ ಖುಷಿ ಆಗ್ತದೆ ಹಲಸಿನ ಹಣ್ಣು ತಿಂದನೇ ಬೇರೆ ಹಣ್ಣು ತಿನ್ಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಮುಂಚೆ ಹೇಳ್ತಿದ್ದು ನೋಡಿ ಹಸಿದು ಹಲಸು ಉಂಡು ಮಾವು ಅಂತ ನಿಮ್ಗೆ ಹಸಿವಾದಾಗ ಹಲಸಿನ ಹಣ್ಣು ತಿನ್ಬೇಕಂತೆ ಊಟ ಆದ್ಮೇಲೆ ಮಾವಿನ ಹಣ್ಣು ತಿನ್ಬೇಕಂತೆ ಸೊ ಯಾಕಂದ್ರೆ ಹಲಸು ಅನ್ನೋದು ಅದಕ್ಕೆ ಒಂದು ಒಬ್ಬ ಮನುಷ್ಯನ ಒಂದು ಆ ಹಸಿವನ್ನು ಹೋಗಲಾಡಿಸುವ ಶಕ್ತಿ ಇರುವುದಂದ್ರೆ ಅದು ಹಲಸಿನಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಏನ್ ಹೇಳ್ತಾರೆ ಈ ಎಫ್ ಯು ಬಗ್ಗೆ ಎಫ್ ಯು ಈಸ್ ಲೈಕ್ ಎನ್ ಅಸೋಸಿಯೇಷನ್ ಅಥವಾ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಉಂಟು ಆ ಅಸೋಸಿಯೇಷನ್ ಸಕ್ಸಸ್ ಆಗ್ಬೇಕಂದ್ರೆ ಹೇಗಿರ್ಬೇಕು ಅದರ ಬಗ್ಗೆ ಒಂದು ಸ್ವಾಮಿ ವಿವೇಕಾನಂದರು ಬಹಳ ಒಂದು ಚೆನ್ನಾಗಿ ವರ್ಣನೆ ಮಾಡ್ತಾರೆ ಏನಂದ್ರೆ ದ ರೈನ್ ಡ್ರಾಪ್ ಫ್ರಾಮ್ ದಿ ಸ್ಕೈ
is pure enough to drink. ಏನಿಂದ ನೀರು ಬಿದ್ದರೆ ಮಳೆ ಬಿದ್ದರೆ ನಾವು ಎರಡು ಕೈಯಿಂದ ಇಟ್ಕೊಂಡ್ರೆ ಅದನ್ನು ಕುಡಿಲಿಕ್ಕೆ ಯೋಗ್ಯ ಮನುಷ್ಯನೇ ಇಲ್ಲ. ಇಫ್ ಇಟ್ ಫಾಲ್ಸ್ ಇನ್ ಎ ಗಟರ್ ಇಟ್ಸ್ ವ್ಯಾಲ್ಯೂ ಡ್ರಾಪ್ಸ್ ಅಂಡ್ ಇಟ್ ಕೆನಾಟ್ ಬಿ ಯೂಸ್ಡ್ ಈವನ್ ಫಾರ್ ವಾಷಿಂಗ್ ದ ಫೀಟ್. ಗಟ್ಟರಲ್ಲಿ ನೀರು ಬಿದ್ದರೆ ಗಟ್ಟರ್ ನೀರಲ್ಲಿ ಕಾಲ್ಸತ್ತ ತೊಳಿತೇವ ನಾವು? ಇಲ್ಲ. ವಾಟರ್ ಈಸ್ ಸೇಮ್, ಇಫ್ ಈ ಕ್ಯಾಚ್ ಇನ್ ದ ಹ್ಯಾಂಡ್ಸ್ ಇಟ್ ಈಸ್ ಫಿಟ್ ಫಾರ್ ಡ್ರಿಂಕಿಂಗ್, ಇಫ್ ಫಾಲ್ಸ್ ಇನ್ ದ ಗಟರ್ ಇಟ್ ಈಸ್ ನಾಟ್ ಫಿಟ್ ಫಾರ್ ವಾಷಿಂಗ್ ದ ಫೀಟ್ ಆಲ್ಸೋ. ಇಫ್ ಇಟ್ ಫಾಲ್ಸ್ ಆನ್ ಹಾಟ್ ಸರ್ಫೇಸ್ ಇಟ್ ಪೆರಿಷಸ್. ಬಿಸಿಯಲ್ಲಿ ಬಿದ್ದರೆ ಅದು ಕೂಡಲೇ ರಸ್ತೆಯಲ್ಲೆಲ್ಲ ಮಳೆ, ಕಾಂಕ್ರೀಟ್ ಈಗೆಲ್ಲ ಕಾಂಕ್ರೀಟ್ ರೋಡ್ ಆದಮೇಲೆ ಮಳೆ ಬಿದ್ದರೆ ಮತ್ತೆ ಮಳೆ ಬಂದದೇ ಗೊತ್ತಾಗ್ತಿಲ್ಲ ಅರ್ಧ ಗಂಟೆ ನಂತರ. If it falls on lotus leaf, it shines like a pearl. If it falls on oyster, andre chippu, it becomes a pearl. Havala akkanandre. Drop is same, but its existence and worth depend on with whom it associates. So, ಈಗ ಈ ಎಫ್ಪಿಒ ಯಾರೊಟ್ಟಿಗೆ ಎಸೋಸಿಯೇಟ್ ಆಗಿದ್ದಾರೆ, ಹ್ಯಾಂಡ್ ಹೋಲ್ಡಿಂಗ್ ಯಾರು ಮಾಡ್ತಾ ಇದ್ದಾರೆ? ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಲಿಮಿಟೆಡ್. ಸೊ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಲಿಮಿಟೆ ಒಟ್ಟಿಗೆ ನೀವು ಇನ್ಕ್ಯುಬೇಟ್ ಆಗೋದ್ರಿಂದ ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ಈ ನಾನು ಆವಾಗಲೇ ಹೇಳಿದಾಗೆ ಕ್ಯಾಂಪೋ ನಮ್ಮ ಒಂದು ಸುಪಾರಿಯಲ್ಲಿ ಇರ್ಬೋದು, ಚಾಕ್ಲೇಟ್ ಅಲ್ಲಿ ಇರ್ಬೋದು, ಯಾವ ಮೇಲೆ ನೇಮ್ ಆಲ್ ಓವರ್ ಗ್ಲೋಬಲಿ ದೇ ಆರ್ ರೆಕಾಗ್ನೈಸ್ಡ್. ಅದೇ ರೀತಿ ಅಮೂಲ್ ದಟ್ ಈಸ್ ಆಲ್ಸೋ ದೇ ಆರ್ ಗ್ಲೋಬಲಿ ರೆಕಾಗ್ನೈಸ್ಡ್. ಅದೇ ರೀತಿ ಈ ಎಲ್ಲೋ ರೆವಲ್ಯೂಷನ್ ಅಲ್ಲಿ ಕೂಡ ನಮ್ಮ ಸುಫಲಾ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಕೂಡ ನಮ್ಮ ದೇಶದಾದ್ಯಂತ ನಮ್ಮ ಪ್ರಪಂಚದಾದ್ಯಂತ ಯು ಹ್ಯಾವ್ ಟು ಬ್ರಿಂಗ್ ದ ರೆವಲ್ಯೂಷನ್ ಅಂಡ್ ನೇಮ್ ಅಂಡ್ ಫೇಮ್ ಅಂಡ್ ಯು ಶುಡ್ ಸ್ಟ್ಯಾಂಡ್ ಔಟ್ ಫ್ರಮ್ ಅದರ್ಸ್ ಅಂಡ್ ಯು ಶುಡ್ ಸ್ಟ್ಯಾಂಡ್ ಫಸ್ಟ್ ಇನ್ ಆಲ್ ಓವರ್ ದ ಗ್ಲೋಬ್ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಅದೇ ರೀತಿ ಈ ಸಂಸ್ಥೆ ಈಗ ಫಾರ್ಮರ್ ಪ್ರೊಡ್ಯೂಸರ್ ಕ್ಲಸ್ಟರ್ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಸರ್ಕಾರದಿಂದ ಎಲ್ಲ ಹಣ ಕೊಡ್ತಾರೆ, ಎಲ್ಲ ಕರೆಕ್ಟ್. ಬಟ್ ಬೇರೆಯವರ ಹಣವನ್ನು ನಾವು ಯೂಸ್ ಮಾಡುವಾಗ ತುಂಬ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಬೇಕಾಗ್ತದೆ. ಅದಕ್ಕೆ ಏನಂತ ಹೇಳಿದ್ರೆ ವಿ ಶುಡ್ ಹ್ಯಾವ್ ಎ ವಿಜನ್. ವಿಜನ್ ಬಗ್ಗೆ ಹೇಳ್ತೇನೆಂದ್ರೆ ವಿಜನ್ ವಿಥೌಟ್ ಆಕ್ಷನ್ ನಿಯರ್ಲಿ ಎ ಡ್ರೀಮ್, ಆಕ್ಷನ್ ವಿಥೌಟ್ ವಿಜನ್ ಜಸ್ಟ್ ಪಾಸಸ್ ದ ಟೈಮ್, ವಿಜನ್ ವಿತ್ ಆಕ್ಷನ್ ಕ್ಯಾನ್ ಚೇಂಜ್ ದ ವರ್ಲ್ಡ್ ಅಂತ. ಸೊ ಯು ಶುಡ್ ಹ್ಯಾವ್ ವಿಜನ್, ಅಲಾಂಗ್ ವಿತ್ ದ ವಿಜನ್ ಯು ಶುಡ್ ಆಕ್ಟ್, ಆವಾಗ ಮಾತ್ರ ವಿ ಕ್ಯಾನ್ ಚೇಂಜ್ ದ ವರ್ಲ್ಡ್ ಅಂತ ಸಕ್ಸಸ್ ಒಂದು ಗ್ಯಾರಂಟಿ ಅಂತೀವಿ. ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ ಏನಂದ್ರೆ, ಕರ್ಮ ಮಾಡಿ ಫಲದ ಯೋಚನೆ ಬಿಡಿ, ಕರ್ಮ ಮಾಡಿ ಫಲದ ಯೋಚನೆ ಬಿಡಿ. ಸುಫಲ ಏನ್ ಹೇಳ್ತದೆ, ಕೃಷಿಕರೇ ನೀವು ಉತ್ಪಾದನೆ ಮಾಡಿ ಫಲದ ವಿಷಯ ಸುಫಲಕ್ಕೆ ಬಿಡಿ ಅಂತ. ಸೊ ಬೇಸಾಯಗಾರ ಬೇಗ ಸಹಾಯ ಎಂಬ ಮುಂಚೆ ಮಾತಿತ್ತು ಹಿಂದೆ, ಬೇಸಾಯಗಾರ ಬೇಗ ಸಹಾಯ ಎಂಬ ಮಾತಿತ್ತು ಹಿಂದೆ, ಇದನ್ನು ಸಾಧಿಸಲು ಬಂದಿದೆ ಸುಫಲ ನಿಮ್ಮ ಕಣ್ಣು ಮುಂದೆ ಅಂತ ಹೇಳಿ ಬಹಳ ಸಂತೋಷ ಆಗ್ತದೆ. ಸೊ ಕೊನೆಯದಾಗಿ ಸುಫಲ ಸಂಸ್ಥೆ ಬೇಕು ಒಂದು ಸಣ್ಣ ಚುಟುಕು ಅದನ್ನು ಹೇಳಿ ನಾನು ಮುಗಿಸ್ತೇನೆ. ನಮ್ಮ ಸಂಸ್ಥೆಯ ಹೆಸರು ಸುಫಲ, ನಮ್ಮ ಸಂಸ್ಥೆಯ ಹೆಸರು ಸುಫಲ. ಇದರ ಪ್ರವರ್ತಕರ ಧ್ಯೇಯ ಅಚಲ, ಇದರ ಪ್ರವರ್ತಕರ ಧ್ಯೇಯ ಅಚಲ. ರೈತರ ಈವರೆಗಿದ್ದ ವ್ಯವಸ್ಥೆ ಚಂಚಲ, ಸುಫಲ ನೀಡಲಿದೆ ರೈತರಿಗೆ ಬೆಂಬಲ. ಸುಫಲದಿಂದ ರೈತರಿಗೆ ಸೂಕ್ತ ಪ್ರತಿಫಲ, ವೋಕಲ್ ಫಾರ್ ಲೋಕಲ್ ಗೇಯು ಸಕಾಲ ಅಂತ ಹೇಳಿ ಸಕಾಲ ನಿಮ್ಮ ಸುಫಲ ಸಂಸ್ಥೆ ಒಂದು ಒಳ್ಳೆಯ ಒಂದು ಹೆಸರು ಮಾಡಲಿ, ಅನೇಕ ಸಾವಿರಾರು ಜನರಿಗೆ ಉದ್ಯೋಗ ಕೊಡಲಿ, ರೈತರಿಗೆ ಒಂದು ಅನ್ನದಾತ ಆಗಲಿ ಅಂತ ಹೇಳ್ತಾ ನಾನು ಯಾಕೆ ಹೇಳುದಂದ್ರೆ, ಈ ಒಂದು ಕೋವಿಡ್ ಸಿಚುವೇಶನಲ್ಲಿ ಹೇಳ್ತಾರೆ ನೋಡಿ, ಜಗವೆಲ್ಲ ಮರಗಿರೋದು ಅವನೊಬ್ಬ ಎದ್ದ, ಅವನೇ ಗೌತಮ ಬುದ್ಧ ಅಂತೇಳಿ. ಎಲ್ಲ ಸೆಕ್ಟರ್ಸ್ ದೇ ಆರ್ ಡೂಯಿಂಗ್, ದೇ ಆರ್ ಅಚೀವಿಂಗ್ ನೆಗೆಟಿವ್ ಗ್ರೋತ್, ಬಟ್ ಓನ್ಲಿ ಎಗ್ರಿ ಸೆಕ್ಟರ್ ಅವುದೇ ನಮ್ಮನ್ನು ಈ ಸಂದರ್ಭದಲ್ಲಿ ಕಾಪಾಡಿದೆ ಅಂತ ಹೇಳಿಕ್ಕೆ ಬಹಳ ಒಂದು ಖುಷಿ ಆಗ್ತದೆ. ನಮ್ಮ ದೇಶ ಭಾರತ ದೇಶ ಕೃಷಿ ಪ್ರಾಧಾನ್ಯವಾದ ದೇಶ, ಆದ್ದರಿಂದ ಕೃಷಿ ಎನ್ನುವುದು ಯಾರು ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ, ಈಗಿನ ಒಂದು ಈಗ ಹೇಳಿದ ಸಾಯಿಲ್ ಟೆಸ್ಟಿಂಗ್ ಲ್ಯಾಬ್ ಸತ್ತಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಅಂತ ಹೇಳಿ. ಸೊ ಅದನ್ನೆಲ್ಲ ಒಂದು ಸೈಂಟಿಫಿಕ್ ಮೆಥಡಲ್ಲಿ ಯಾರು ಫಾರ್ಮಿಂಗ್ ಮಾಡ್ತಾರೆ, ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತ ಹೇಳ್ತಾ ನನಗೆ ಇದು ಅವಕಾಶ ಕೊಟ್ಟದಕ್ಕೆ ವಂದನೆಗಳು. ಲೆಟ್ ಸುಫಲ
ಸಫಲ ಆಲ್ವೇಸ್ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ.